ಜಿಟಿ ದೇವೇಗೌಡರ ಬೆನ್ನು ಬಿದ್ದಿದೆ, ಬಿಜೆಪಿ ವಿಶ್ವನಾಥ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದು ಜಿಟಿಡಿಗೆ ಕರೆ ಮಾಡಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಒತ್ತಡವನ್ನ ಹೇರಿದ್ದಾರಂತೆ. ಈಗಾಗಲೇ ದೇವೇಗೌಡರು ಅಂದ್ರೆ ಜಿಟಿ ದೇವೇಗೌಡರು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಜೆಡಿಎಸ್ ನಿಂದ ಯಾವಾಗ್ಲೂ ಬಂದಾಗಿದೆ, ಅಲ್ಲಿಂದ ಒಂದು ಹೆಜ್ಜೆ ಇಟ್ಟಾಗಿದೆ. ಇದೇ ಕಾರಣವನ್ನ ಇಟ್ಕೊಂಡು ಈಗ ಜಿಟಿಡಿಗೆ ಕರೆ ಮಾಡಿ ಸಿಎಂ ಬಿಎಸ್ ಯಡಿಯೂರಪ್ಪ ಒತ್ತಡವನ್ನ ಹೇರುವಂತ ಪ್ರಯತ್ನ ಆಗಿದೆ ಅಂತ ಕೇಳಿ ಬರ್ತಾ ಇದ್ದು, ಮೈಸೂರಿನಲ್ಲಿ ದಿನೇ ದಿನೇ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಇದೆ, ಮುಂದೆ ನಿಮ್ಮ ಜೊತೆ ಇರ್ತೀವಿ, ಒಳ್ಳೆಯದಾಗತ್ತೆ, ಈಗ ವಿಶ್ವನಾಥ್ಗೆ ಬೆಂಬಲಿಸಿ ಅಂತ ಹೇಳಿ ಸಿಎಂ ಬಿಎಸ್ ಯಡಿಯೂರಪ್ಪ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮಗನಿಗೆ ಟಿಕೆಟ್ ಅನ್ನ ನೀಡ್ತೀವಿ, ವಿಶ್ವನಾಥ್ ಸ್ಪರ್ಧಿಸದಿದ್ರೆ ನಿಮ್ಮ ಮಗನಿಗೆ ಟಿಕೆಟ್ ಅಂತ ಹೇಳಿ ಈಗಾಗಲೇ ದೇವೇಗೌಡರು ಜಿಟಿ ದೇವೇಗೌಡರ ಮನವೊಲಿಸುವ ಪ್ರಯತ್ನವನ್ನ ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಮಾಡ್ತಾ ಇದ್ದು, ಸಿಎಂ ಮನವಿಗೆ ಜಿಟಿ ದೇವೇಗೌಡ ಅವರು ಓಕೆ ಅಂದಿದ್ದಾರಂತೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಯಾವತ್ತೋ ಮಾನಸಿಕವಾಗಿ ಜಿಟಿ ದೇವೇಗೌಡರು ಜೆಡಿಎಸ್ ನಿಂದ ಹೊರ ಬಂದಾಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ, ಜೊತೆಗೆ ವಿಶ್ವನಾಥ್ ಅವರ ಫ್ರೆಂಡ್ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಖುದ್ದು ಈ ರೀತಿಯಾಗಿ ಹೇಳುವಂತಹ ಸಂದರ್ಭದಲ್ಲಿ ದೇವೇಗೌಡರ ರಿಯಾಕ್ಷನ್ ಯಾವ ರೀತಿಯಾಗಿತ್ತು? ನವಿತಾ ಜೈನ್, ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಎಂಎಲ್ಎ ಹಾಗೂ ಮಾಜಿ ಸಚಿವ ಜಿಟಿ ದೇವೇಗೌಡರು ಈ ಹಿಂದೆ ತಮ್ಮ ಮೈತ್ರಿ ಸರ್ಕಾರ ಇದ್ದಂತ ಅವಧಿಯಲ್ಲಿ ಕೂಡ ಅಷ್ಟೊಂದು ಕೆಲಸ ಮಾಡಿಸಿಕೊಂಡಿಲ್ಲ. ಆದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹತ್ರ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ ವರ್ಗಾವಣೆ ಇರ್ಬೋದು, ಹಲವಾರು ಯೋಜನೆಗಳನ್ನ ಬಹಳಷ್ಟು ಕೆಲಸವನ್ನ ಮಾಡಿಕೊಂಡಿದ್ರು. ಆ ಮುಖಾಂತರ ಜೆಡಿಎಸ್ ವಿರುದ್ಧ ಎದ್ದುಕೊಂಡು ಬಿಜೆಪಿ ಒಳಗೆ ಬಿಜೆಪಿ ಜೊತೆಗೆ ಅಂದ್ರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಳಸಿಕೊಂಡು ಬಹಳಷ್ಟು ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಜಿಟಿ ದೇವೇಗೌಡರು ಕರೆ ಮಾಡಿ ಹುಣಸೂರು ಉಪಚುನಾವಣೆಯಲ್ಲಿ ಎಚ್ ವಿಶ್ವನಾಥ್ ಪರ ಕೆಲಸ ಮಾಡಬೇಕು, ಆ ಮುಖಾಂತರ ವಿಶ್ವನಾಥನ್ನ ಗೆಲ್ಸಿ ಕೊಡಬೇಕು, ಮುಂದೆ ನಿಮ್ಮ ಮಗನಿಗೂ ಮತ್ತು ಮಗನಿಗೆ ಒಳ್ಳೆ ಭವಿಷ್ಯ ಇದೆ, ನಾವೇ ಕರೆದು ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಈಗಾಗಲೇ ಆಪರೇಷನ್ ಕಮಲ 2ನೇ ಹಂತದಲ್ಲಿ ಆದ್ರೆ ಆ ಮೊದಲ ಹೆಸರೇ ಜಿಟಿ ದೇವೇಗೌಡರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಸರ್ಕಾರ ಬಹುಮತವನ್ನ ಪಡೀಲಿಲ್ಲ ಅಂತ ಹೇಳಿದ್ರೆ ಕೂಡಲೇ ಆಪರೇಷನ್ ಕಮಲ ನಡೆಯುತ್ತೆ, ಆಗ ಜಿಟಿ ದೇವೇಗೌಡರ ಮೊದಲು ರಾಜೀನಾಮೆ ಕೊಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಎಲ್ಲದರ ನಡುವೆ ಕೂಡ ವಿಶ್ವನಾಥ್ ಅವರನ್ನ ಗೆಲ್ಲಿಸಲೇಬೇಕಂತೇಳಿ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಟಿ ದೇವೇಗೌಡರವರು ನಾನು ಎಚ್ ವಿಶ್ವನಾಥ್ ಪರವಾಗಿ ಕೆಲಸ ಮಾಡಿದ್ದೇನೆ, ಆದ್ರೆ ನೇರವಾಗಿ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ನಾನೀಗ ಜೆಡಿಎಸ್ ನ ಎಂಎಲ್ಎ ಆಗಿದ್ದೇನೆ, ಹಾಗಾಗಿ ನನ್ನ ಸಹಕಾರ ಇರುತ್ತೆ. ಈಗಾಗಲೇ ಎಚ್ ವಿಶ್ವನಾಥ್ ಅವರಿಗೆ ಏನೆಲ್ಲ ಸಹಾಯ ಮಾಡಬೇಕು ಮತ್ತು ಹುಣಸೂರು ಕ್ಷೇತ್ರದಲ್ಲಿ ಏನೆಲ್ಲ ಹೆಲ್ಪ್ ಮಾಡಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಅವರ ಮನವಿಗೆ ಜಿಟಿ ದೇವೇಗೌಡರು ಪೂರಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್.